ಹಾಯ್ ಹಲೋ ಗೆಳೆಯರೇ, ಎಲ್ಲರಿಗೂ ಅನು ವ್ಲಾಗ್ಸ್ಗೆ ಸುಸ್ವಾಗತ. ನಮ್ಮೆಲ್ಲರ ಸಾಲು ಹಬ್ಬದ ಸರ್ದಾರ ಅರಳೇಶ್ವರ ಅಖಾಡಕ್ಕೆ ಆಗಮಿಸಿದನು. ರಾಕ್ಸ್ಟಾರ್ ಅನ್ನ ನೋಡ್ಲಿಕ್ಕೆ ಅನೇಕ ಜನರು ಅವರವರ ಕೆಲಸವನ್ನೇ ಬಿಟ್ಟು ಬಂದಿದ್ದಾರಂತೆ. ಮತ್ತು ಇನ್ನೊಂದು ಕಡೆ ನೋಡೋದಾದ್ರೆ ಅಭಿಮಾನಿಗಳ ಎದೆ ಮೇಲೆ ರಾಕ್ಸ್ಟಾರ್ ಹಚ್ಚೆ. ನಾನು ರಾಕ್ಸ್ಟಾರ್ ಮಾಲೀಕರ ಹತ್ರ ಹೋಗಿ ಅವರಿಗೆ ಕೇಳಿದೆ, ರಾಕ್ಸ್ಟಾರ್ ಅಭಿಮಾನಿಗಳು ಎದೆ ಮೇಲೆ ರಾಕ್ಸ್ಟಾರ್ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ, ಇದರ ಬಗ್ಗೆ ನಿಮಗೆ ಯಾವ ಥರ ಅನಿಸುತ್ತೆ ಅಂತ. ಅಭಿಮಾನಿಗಳು ಅದರಲ್ಲ, ಅವ್ರು ಇನ್ನೂ ಟ್ಯಾಟೂ ಹಾಕಿಸ್ಕೊಂಡಾರ, ಇಬ್ರು ಜನ ಇದ್ರೆ ಅವ್ರು ಟ್ಯಾಟೂ ಹಾಕಿಸ್ಕೊಂಡಿದ್ರೆ ನಿಮ್ಗೆ ಏನ್ ಅನಿಸುತ್ತೆ ಅವ್ರ ಬಗ್ಗೆ ಅಂತ. ಅವ್ರಲ್ಲ ಹೊರಿ ಅಭಿಮಾನಿಗಳು ಎಲ್ಲ ಹೊರಿ ಮಾಲೀಕರು, ಅವರ ನಾವೆಲ್ಲ ಆಳ್ ಮಕ್ಳು, ಹೊರಿ ಮಾಲೀಕರು ಆಳ್ ಮಕ್ಳು ಅಭಿಮಾನಿಗಳು, ಅವರು ಎಲ್ಲ ಮಾಲೀಕರು. ಅವ್ರೆ ಈ ಹೊರಿ ಹಬ್ಬ ಇವತ್ತು ಅಲ್ಲೇಶ್ವರ ಊರಿಗೆ ಬರೋ ಕಾರಣ ಏನಂತಂದ್ರ, ನಮ್ಮ ಊರಿಗೆ ಸಂಬಂಧ ವಿಶೇಷ ಹಬ್ಬ ಆಗಿದೆ ಅವರು, ಯಾಕಪ್ಪ ನೀವು ಊರು ಬಂದ್ರೆ ಈ ಹಬ್ಬ ಆಕತಿ ಅನ್ನೋ ವಿಚಾರಕ್ಕೆ ಹಬ್ಬ ಆಟವ. ಈ ವಿಶೇಷ ಜನ ಇವತ್ತು ಇವತ್ತೇಮಲ್ಲರಲ್ಲ, ಇವರೆಲ್ಲರೂ ಮಾಲೀಕರು, ನಾವು ಕರ್ನಾಟಕದ ಆಸ್ತಿ ಅದು. ನೋಡಿದ್ರೆಲ್ಲ ಗೆಳೆಯರೇ, ರಾಕ್ ಸ್ಟಾರ್ ಮಾಲೀಕ್ ನಾನಲ್ಲ, ಅಭಿಮಾನಿಗಳೇ ರಾಕ್ ಸ್ಟಾರ್ ಮಾಲೀಕ್ ಅಂತ ಮಾರುತಿ ಅಣ್ಣನವರು ಹೇಳಿದ್ದಾರೆ. ರಾಕ್ ಸ್ಟಾರ್ ಅರಳೇಶ್ವರ ಅಖಾಡಕ್ಕೆ ಬರಲು ಕಮಿಟಿಯವರೇ ಕಾರಣ. ಕಮಿಟಿಯವರು ರಾಕ್ ಸ್ಟಾರ್ ಬರಲೇಬೇಕು, ಇಲ್ಲಾದ್ರೆ ಹಬ್ಬ ಇಡೋದೇ ಬೇಡ ಅಂತ ಅಂದ್ರೆ. ಹಾಗೂ ಅನೇಕ ಅಭಿಮಾನಿಗಳು ಕೇಳಿಕೊಂಡ್ರಂತೆ. ಅಲ್ಲ, ಈ ಹೊರಿ ಹಾಕ್ಲಿಕ್ಕೆ ಅಭಿಮಾನಿಗಳ ಕಾರಣ, ನಮ್ಮ ಉದ್ದೇಶ ಹಾಕ್ಬಾರ್ದು ಅಂತ ಇಟ್ಕೊಂಡು ಬೇಡ ವಯಸ್ಸೈತಿ ಅಂತಂದು ಜನ ದಿಸ ಫೋನ್ ಮಾಡಿ ಕೇಳ್ತಾ ಇದ್ರು. ನಾವು ದಾವಣಗೆರೆ, ಬೆಂಗಳೂರು, ಹುಬ್ಳಿಯವರು ನಮ್ಮ ಹೊರಿ ಹಾಕ್ಬೇಕು ನೋಡ್ಬೇಕನ್ನ ವಿಚಾರ ಜಗ್ಗಿದ್ವು. ವಿಶೇಷವಾಗಿ ಈ ಅರಳೇಶ್ವರ ಕಮಿಟಿ ಅವರು ಒತ್ತಾಯ ಭಾಳ ಆಗುತ್ತೆ, ಹೊರಿ ಹಾಕಲೇಬೇಕು, ನೀವು ನಿಮ್ಮ ಊರು ಬಂದ್ರೆ ನಮ್ಮ ಹಬ್ಬ ಅದು ಸಕ್ಸಸ್ ಆಗಿದೆ ಅಂದ್ರೆ, ಅವರು ಆ ಉದ್ದೇಶಕ್ಕೆ ಹೊರಿ ಹಾಕಿದ್ರು ಸರ್. ಇಲ್ಲಿ ಇನ್ನೊಂದು ಹೇಳೋದಾದ್ರೆ ಸ್ನೇಹಿತರೆ, ಬೆಳಗಿನ ಜಾವದಲ್ಲಿ ಅಪಾರ ಅಭಿಮಾನಿಗಳು ದಾರಿ ತೋರಿಸಲಿಕ್ಕೆ ಬಂದಿದ್ರು. ಅರಳೇಶ್ವರದ ಕಮಿಟಿಯವರು ರಾಕ್ ಸ್ಟಾರ್ಗೋಸ್ಕರ ಪೆಂಡಲ್ ಅನ್ನೇ ಹಾಕ್ಸಿದ್ರು. ಯಾರ ಏನರ ಮಾಡ್ಕೊಳ್ರಿ, ಆದ್ರೆ ಹೋರಿ ಬಗ್ಗೆ ಭಯಬೇಡ್ರಿ, ಎಲ್ಲ ಹೋರಿ ಒಂದೇ ಅಂತ ಹೋರಿ ಮಾಲೀಕರು ಹೇಳಿದ್ದಾರೆ. ಹೋರಿ ಮಾಲೀಕರಿಗೆ ಕೇಳಿದೆ, ಮುಂದೆ ಯಾವ ಊರ ಅಖಾಡಕ್ಕೆ ಹೋರಿನ ಹಾಕ್ತೀರಂತ. ಈಗ ನೀವು ಇಲ್ಲಿ ಹಾಕಿದ್ರಲ್ಲ, ಈಗ ಮತ್ತೆ ಬೇರೆ ಅಖಾಡಕ್ಕೆ ಮತ್ತೆ ಯಾರ ಮತ್ತೆ ನಿಮ್ ಹೋರಿ ಬರಬೇಕಂದ್ರೆ ಮತ್ತೆ ಹಾಕ್ತೀರಾ? ಇವಾಗ ನೆಕ್ಸ್ಟ್ ಶಿವಮೊಗ್ಗ ಕಡೆ ಕುಪ್ಪದ್ದು ಹಬ್ಬ ಇದೆ 16 ತಾರೀಕಿಗೆ, ಅಲ್ಲಿ ಜನ ಅಲ್ಲಿ ಕಮಿಟಿ ಬರಾಕಬೇಕಂದ್ರೆ ಒತ್ತಾಯ ಭಾಳ ಮಾಡಿದಾರ, ಅಲ್ಲಿ ಹಾಕ್ತೀವಿ. ರೈತ ಬಾಂಧವರೇ, ರಾಕ್ ಸ್ಟಾರ್ ಅಭಿಮಾನಿಗಳೇ, ಹೋರಿಯ ಮಾಲೀಕರೇ, ಇದೇ ತರ ನಮ್ಮ ವಿಡಿಯೋ ನೋಡ್ತಾ ಇರಿ, ಮುಂದಿನ ಇದೇ ತರ ವಿಡಿಯೋ ಬರ್ತಾವೆ. ಮತ್ತೆ ಇನ್ನೊಂದು ನನ್ನಲ್ಲಿ ವಿನಂತಿ, ಪ್ಲೀಸ್ ಎಲ್ಲರೂ ಶೇರ್ ಮಾಡ್ರಪ್ಪ, ನಿಮ್ಮ ರಾಕ್ ಸ್ಟಾರ್ ಅಭಿಮಾನಿಗಳಿಗೆ ಎಲ್ಲರಿಗೂ ಶೇರ್ ಮಾಡ್ರಿ ಈ ವಿಡಿಯೋ, ಎಲ್ಲರಿಗೂ ಶೇರ್ ಆಗ್ಬೇಕು, ಈ ವಿಡಿಯೋ ಎಲ್ಲರೂ ನೋಡಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.